हरे श्रीनिवास पूज्याय राघवेन्द्राय सत्यधर्म रताय च भजताम कल्पवृक्षाय नमताम कामधेनवे। मंत्रालय रायरु अगम्य महिमरु रायर कीर्ति इष्टोंद हेळ्ळक्के सागोदिल्ल अवर प्रसिद्धि अवर हेसरु ಯಾಕಂದ್ರೆ ವಿಜಯದಾಸಾದಿ ಜ್ಞಾನಿಗಳಿಂದ ಸೇವಿತರಾಗಿರ್ತಕ್ಕಂಥವ್ರು ಮಹಾಜ್ಞಾನಿಗಳಾಗಿರ್ತಕ್ಕಂಥವ್ರು ತಪಸ್ಸಿನ ಒಂದು ಮಹಾಮೇರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ಬೋದು। ಅಂಥ ಮಹಾಮಹಿಮರಾಗಿರ್ತಕ್ಕಂಥ ಜ್ಞಾನಿಗಳಾಗಿರ್ತಕ್ಕಂಥ ರಾಯರಂಥವ್ರನ್ನ ನಮ್ಮಂಥ ಸಾಮಾನ್ಯರು ಪಾಮರರು ಸೇವಿಸಿ ಮೆಚ್ಚಿಸಲಿಕ್ಕೆ ಸಾಧ್ಯನಾ, ಅವರಿಂದ ಅನುಗ್ರಹ ಪಡೆಯಲಿಕ್ಕೆ ಸಾಧ್ಯನಾ ಅಂತ ಎಂಥವರಿಗಾದರೂ ಒಂದು ಹಂತದಲ್ಲಿ ನೈರಾಸ್ಯದ ಒಂದು ಅನುಮಾನ ಸುಳಿಬಹುದು। ಆದರೆ ಅಪಣಾಚಾರ್ಯರು ಹೇಳ್ತಿದ್ದಾರೆ, ಶ್ರೀರಾಘವೇಂದ್ರಾಯ ನಮಃ ಇತ್ಯಕ್ಷಾಕ್ಷರ ಮಂತ್ರತಃ ಜಪಿತಾದ್ ಭಾವಿತಾ ನಿತ್ಯಂ ಇಷ್ಟಾರ್ಥಾಸ್ಯುಹು ನ ಸಂಶಯಃ ಅಂತ। ಅಂದರೆ ಅಯ್ಯ, ನೀವು ಅಷ್ಟು ರೀತಿಯಾಗಿರ್ತಕ್ಕಂಥ ಆಲೋಚನೆ ಮಾಡೋದು ಬೇಕಾಗಿಲ್ಲ, ರಾಯರು ಸ್ವತಃ ಕರುಣಾಳುಗಳಾಗಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ। ಅದಲ್ಲದೆ ರಾಯರ ಮೂಲ ಸ್ಥಳಕ್ಕೆ ಹೋಗಿ ಅಲ್ಲಿ ಇದ್ದುಕೊಂಡು ಅಲ್ಲಿ ಸೇವೆ ಮಾಡ್ತಕ್ಕಂಥ ಒಂದು ದೈಹಿಕ ಶಕ್ತಿಯಾಗಲಿ ಆರ್ಥಿಕ ಶಕ್ತಿಯಾಗಲಿ ನಿಮಗೆ ಇಲ್ಲದೆ ಹೋದರೂ ಕೂಡ ನೀನು ಇರ್ತಕ್ಕಂಥ ಸ್ಥಳದಲ್ಲಿಯೇ ಶ್ರೀ ರಾಘವೇಂದ್ರಾಯ ನಮಃ ಅಂತ ಜಪ ಮಾಡಿದ್ದೇ ಆದರೆ ಸಕಲ ಇಷ್ಟಾರ್ಥಗಳನ್ನು ಕೂಡ ಕೊರ್ತಕ್ಕಂಥ ಮಹಾಗುರುಗಳು ಕರುಣಾಳುಗಳಾಗಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಅಂತ ಅಪಣಾಚಾರ್ಯರು ಎಲ್ಲರಿಗೂ ಕೂಡ ಕಿವಿಮಾತಾಗಿ ಹೇಳ್ತಾ ಇದ್ದಾರೆ। ನಾವು ಈಗ ಅನುಭವಿಸ್ತಕ್ಕಂಥ ರೋಗಗಳಾಗಲಿ ಬಡತನ ಆಗಲಿ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಾಗಲಿ ಇವೆಲ್ಲವೂ ಕೂಡ ನಾವು ಹಿಂದಿನ ಜನ್ಮಗಳಲ್ಲಿ ಆಗಲಿ ಅಥವಾ ಈಗಿನ ಜನ್ಮದಲ್ಲೇ ಮಾಡಿದ್ದಾಗಲಿ ಆ ಒಂದು ಕೆಟ್ಟ ಪಾಪಗಳಿಂದ ಉಂಟಾಗಿರ್ತಕ್ಕಂಥ ಕೆಟ್ಟ ಕೆಲಸಗಳಿಂದ ಉಂಟಾಗಿರ್ತಕ್ಕಂಥ ಪಾಪ ಅಂತ ಏನು ಬಂದಿರ್ತದಲ್ಲ ಆ ಪಾಪದ ಪ್ರತಿರೂಪವಾಗಿಯೇ ಈ ರೋಗ ಕಷ್ಟಗಳು ಬಡತನ ಸಮಸ್ಯೆಗಳು ಎಲ್ಲವೂ ಕಾರಣವಾಗ್ತದೆ। ಹಾಗಾದರೆ ಈ ಕಷ್ಟಗಳಿಂದ ಈ ರೋಗಗಳಿಂದ ನಾವು ಹೊರಗೆ ಬೀಳತಕ್ಕಂಥ ಮಾರ್ಗ ಇಲ್ಲವ ಅಂತಂದರೆ ಅದನ್ನೇ ಶ್ರೀ ರಾಘವೇಂದ್ರಾಯ ನಮಃ ಅಂತಂದರೆ ರಾಘವೇಂದ್ರ ಅಂತಕ್ಕಂಥ ಅಕ್ಷರ ಏನು ಹೇಳ್ತಾ ಶಬ್ದ ಏನು ಹೇಳ್ತದ ಅಂತಂದರೆ ಪಾಪಗಳನ್ನು ಕಳೆದು ನಮ್ಮ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥವರಾಗ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ತಕ್ಕಂಥವರಾಗ್ತಾರೆ। ಆದ ಕಾರಣದಿಂದ ನಾವೆಲ್ಲರೂ ಕೂಡ ಮನಸ್ಸಿನಿಂದ ಶ್ರೀ ರಾಘವೇಂದ್ರಾಯ ನಮಃ ಅಂತಕ್ಕಂಥ ನಾಮ ಜಪವನ್ನು ಮಾಡಿದ್ದೇ ಆದರೆ ನಮ್ಮ ಪಾಪಗಳನ್ನೂ ಕಳೆದುಕೊಂಡು ಶುದ್ಧರಾಗಿ ಗುರುಗಳ ಸಂಪೂರ್ಣವಾದ ಅನುಗ್ರಹದಿಂದ ನಮ್ಮ ಇಷ್ಟಾರ್ಥಗಳನ್ನು ಪಡಿತಕ್ಕಂಥ ಒಂದು ಮಾರ್ಗ ನಮ್ಮದಾಗ್ತದೆ ಅಂತ ಹೇಳ್ತಕ್ಕಂಥವರಾಗ್ತಾ ಇದ್ದಾರೆ। ಇಲ್ಲಿ ನಾಮ ಮಂತ್ರ ಅಂತ ಹೇಳೋ ಉದ್ದೇಶ ಏನಪ್ಪ ಅಂತಂದರೆ ಕೆಲವು ಮಂತ್ರಗಳಲ್ಲಿ ಹೇಗಿರ್ತಪ್ಪ ಅಂದರೆ ಗುರುಗಳಿಂದ ಉಪದಿಷ್ಟರಾಗಿ ಅವುಗಳೆಲ್ಲ ಒಂದು ಪದ್ಧತಿ ಇರ್ತದೆ, ಅಂಗನ್ಯಾಸ ಕರನ್ಯಾಸ ಆದಿಗಳು ಮಾಡಿಕೊಂಡು ಆದ್ಯಂತಗಳಲ್ಲಿ ಓಂಕಾರ ಹಾಕಿ ಮಾಡ್ತಕ್ಕಂಥದ್ದು ಮಂತ್ರಗಳು ಅಂತ ಹೇಳ್ತಾರೆ। ಅವುಗಳಿಗೆ ಬಹಳ ನಿಷ್ಠೆ ಬೇಕಾಗ್ತದೆ, ಬಹಳ ಒಂದು ಆಂತರಿಕವಾಗಿರ್ತಕ್ಕಂಥ ಶುದ್ಧಿ ಬೇಕಾಗ್ತದೆ। ಆದರೆ ನಾಮ ಅದಲ್ಲ, ಅದು ನಾಮ ಬಹಳ ಸರಳವಾಗಿರ್ತಕ್ಕಂಥದ್ದು, ಆ ಒಂದು ಅಷ್ಟು ಶುದ್ಧಿಯನ್ನು ಅಪೇಕ್ಷೆ ಪಡದೇ ಹೋದರೂ ಕೂಡ ನಾವು ಅಪವಿತ್ರರಾಗಿರೋದ್ರಿಂದಲೇ ನಿಮಗೆ ಶರಣಾಗತರಾಗಿದ್ದೇವೆ ಗುರುಗಳೇ, ನಮ್ಮನ್ನು ಪರಿಹಾರ ಮಾಡಿರಿ ಅಂತ ನಾಮಜಪದಿಂದ ನಾವು ನಾಮಜಪವನ್ನು ಪುನಃ ಜಪಿಸಿದ್ದೇ ಆದರೆ ಅದರಿಂದ ನಾವು ಪವಿತ್ರರಾಗಿ ಗುರುಗಳ ಅನುಗ್ರಹ ಪಡಲಿಕ್ಕೆ ಕಾರಣವಾಗ್ತದ ಅಂತ ಹೇಳ್ತಾ ಗುರುಜಗನ್ನಾಥ ದಾಸ್ ಹೇಳ್ತಾರೆ, ಶ್ರೀ ರಾಘವೇಂದ್ರಾಯ ನಮಃ ಆ ಶಬ್ದದ ಅರ್ಥವನ್ನು ಆ ಮಂತ್ರದ ಅರ್ಥವನ್ನು ಹೇಳ್ತಾ ಇದ್ದಾರೆ। ರಾಘವೇಂದ್ರಾಯ ನಮಃ ಅಂಬಲಿಯ ಮೊದಲನೇ ಅಕ್ಷರ ರಕಾವರವನ್ನು ಉಚ್ಚಾರ ಮಾಡಿದ್ದೇ ಆದರೆ ಸಕಲ ರೋಗಗಳು ನಮ್ಮಿಂದ ದೂರವಾಗ್ತವೆ ಅಂತ ಹೇಳ್ತಾ ಇದ್ದಾರೆ। ಎರಡನೇ ಅಕ್ಷರವಾಗಿರ್ತಕ್ಕಂಥ ಘಕಾರ ಸ್ಮರಣೆ ಬಲ ಪುಷ್ಟಿ ಆಯುಷ್ಯ ಮತ್ತು ತೇಜಸ್ಸನ್ನು ಕೊಡ್ತಕ್ಕಂಥದ್ದಾಗ್ತಾ ಇದೆ। ಒಕಾರದಿಂದ ಇಷ್ಟಾರ್ಥ ಪ್ರಾಪ್ತಿ ಆಗ್ತಕ್ಕಂಥದ್ದಾಗ್ತದೆ। ದ್ರಕಾರೋಚ್ಚಾರ ಮಾತ್ರದಿಂದ ಶೀಘ್ರವಾಗಿ ನಮ್ಮ ಎಲ್ಲ ಪಾಪಗಳು ಪರಿಹಾರವಾಗ್ತಕ್ಕಂಥದ್ದಾಗ್ತದೆ ಅಂತ ಹೇಳ್ತಾ ಯಕಾರದಿಂದ ನಿಶ್ಚಯವಾಗಿ ಯಮದೇವರ ಬಾಧೆಯಿಂದ ನಾವು ದೂರ ಆಗ್ತೇವೆ ಅಂದರೆ ಪುನರ್ಜನ್ಮ ಇಲ್ಲದೇ ಇರತಕ್ಕಂಥ ಒಂದು ಸ್ಥಿತಿಯನ್ನು ನಮಗೆ
ರಾಯರ ನಾಮಸ್ಮರಣೆ ತಂದುಕೊಡ್ತದೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೊನೆಯಲ್ಲಿ ಶ್ರೀ ರಾಘವೇಂದ್ರಾಯ ಅವರ ಹೆಸರಾಯಿತು. ನಮಃ ಅಂತಂದರೆ ಗುರುಗಳೇ ನಿಮಗೆ ನಮಸ್ಕಾರ ಅಂತ ಹೇಳ್ತಕ್ಕಂಥ ನಮಃ ಎರಡು ಶಬ್ದಗಳಿದೆಲ್ಲ ಅವುಗಳಲ್ಲಿರ್ತಕ್ಕಂಥ ನಕಾರದಿಂದ ಉನ್ನತ ಪದವಿ, ಮಕಾರದಿಂದ ಅತುಲವಾಗಿರ್ತಕ್ಕಂಥ ಐಶ್ವರ್ಯ, ವಿಶಿಷ್ಟವಾಗಿ ವಿಶೇಷವಾಗಿರ್ತಕ್ಕಂಥ ಸಂಪತ್ತನ್ನು ಗುರುಗಳು ನಮಗೆ ಕೊಡ್ತಾರೆ ಅಂತ ಗುರುಜಗನ್ನಾಥದಾಸರು ಅಪ್ಪಣೆ ಕೊಡಿಸ್ತಾ ಇದ್ದಾರೆ. ಇನ್ನು ಅಪರೋಕ್ಷ ಜ್ಞಾನಿಗಳಾಗಿರ್ತಕ್ಕಂಥ ಗೋಪಾಲದಾಸರು ಹೇಳ್ತಾ ಇದ್ದಾರೆ, ರಾಯನ್ನೇ ರಾಶಿ ದೋಷಗಳೆಲ್ಲ ದಹಿಸುವ, ಘಾಯನ್ನೇ ಘನವಾದ ಭಕ್ತಿಯುವ ಘನಜ್ಞಾನ ಭಕ್ತಿಯುವ, ವೇಮ್ಯನ್ನೇ ವೇಗದಿ ಜನನ ಮರಣ ದೂರ, ದ್ರಾಯನ್ನೇ ದ್ರುತದಿ ಶ್ರುತಿ ಪ್ರತಿಪಾದ್ಯನ ಕಾಂಬ ಅಂಥೇಳಿ ರಾಯರ ಹೆಸರಿಗೆ ಹೆಸರಿನ ಅಕ್ಷರಗಳಿಗಿರ್ತಕ್ಕಂಥ ಫಲವನ್ನು ತಿಳಿಸ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಹೀಗಾಗಿ ರಾಯರ ನಾಮಸ್ಮರಣೆ ಮಾಡ್ತಕ್ಕಂಥದ್ದು ಅತ್ಯಂತ ಸುಲಭವಾಗಿರ್ತಕ್ಕಂಥದ್ದು ಮತ್ತು ವಿಶೇಷವಾದ ಫಲವನ್ನು ಪಡೀಲಿಕ್ಕೆ ಅನುವಾಗಿರ್ತಕ್ಕಂಥದ್ದು ಅಂತ ಗುರುಭಕ್ತರಿಗೆ ತಿಳಿಸ್ತಕ್ಕಂಥ ಮಾತಾಗಿದೆ. ಈ ರೀತಿಯಾಗಿ ರಾಯರ ನಾಮಸ್ಮರಣೆಯನ್ನು ಮಾಡಿ ಉದ್ಧತರಾಗಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ, ರಾಯರ ಜೀವನ ಚರಿತ್ರೆಯನ್ನು ನೋಡಿದಾಗ ರಾಯರಿಗೆ ವಿಶೇಷವಾಗಿ ಸೇವೆ ಮಾಡಿರ್ತಕ್ಕಂಥ ಆದ್ವಾನಿಗ ವೆಂಕಣ್ಣ ಪಂತ, ಏನು ರಾಯರಿಗೆ ಶಾಶ್ವತವಾಗಿ ಮಂತ್ರಾಲಯ ಗ್ರಾಮವನ್ನು ಕೊಡಿಸ್ತಕ್ಕಂಥವನಾದ್ನಲ್ಲ, ಆ ವೆಂಕಣ್ಣ ಪಂತನೇ ಮೊದಲನೇ ವ್ಯಕ್ತಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಗುರುರಾಜರ ನಾಮಸ್ಮರಣೆಯನ್ನು ಮಾಡಿ ಉದ್ಧಾರ ಆಗಿರ್ತಕ್ಕಂಥ ವ್ಯಕ್ತಿ. ಎಲ್ಲೋ ದನ ತಂದೆ ತಾಯಿಗಳಲ್ಲಿರದೇ ಇರತಕ್ಕಂಥ ತಬ್ಬಲಿ ಸೋದರ ಮಾವನ ಮನೆಯಲ್ಲಿ ಇರ್ತಕ್ಕಂಥವನಾಗಿದ್ದ, ಬಹಳ ಎಲ್ಲದಕ್ಕೂ ಸಮಸ್ಯೆಯಿಂದ ಕೂಡಿರ್ತಕ್ಕಂಥವನಾಗಿದ್ದ, ಓದಿಲ್ಲ ಮೋದಿಲ್ಲ, ಅವ್ರ ಮನೆಯಲ್ಲಿ ಹಾಕಿದ ಯಾವಾಗೋ ಹಾಕಿರ್ತಕ್ಕಂಥ ಅನ್ನವನ್ನು ಉಂಡುಕೊಂಡಿರ್ತಕ್ಕಂಥವನಾಗಿದ್ದ. ಒಂದು ಪ್ರಾಪ್ತ ವಯಸ್ಸಿಗೆ ಬಂದಾಗ ದನ ಕಾಯುವುದೇ ಅವನ ದಿನಚರಿಯಾಗಿತ್ತು. ಹೀಗಾಗಿ ಅವನು ತನ್ನ ಜೀವನವೇ ಬೇಸರವಾಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವನ ಒಂದು ಅನುಗ್ರಹ, ಅವನ ಒಂದು ಪೂರ್ವಜನ್ಮದ ಪುಣ್ಯದ ಫಲವೋ ಏನೋ, ಗುರುರಾಜರು ಆ ಮಾರ್ಗದಲ್ಲಿ ಹೋಗುವ ಕಾಲಕ್ಕೆ ಅವನಿಗೆ ದರ್ಶನವನ್ನು ಕೊಡ್ತಕ್ಕಂಥವರಾಗ್ತಾರೆ. ಅವರ ವೇಷ ಭೂಷ ತೇಜಸ್ಸು ನೋಡಿ ಮಹಾನುಭಾವರು ಅಂತ ವೆಂಕಣ್ಣ ಪಂತ, ಆ ಹುಡುಗನಾಗಿರ್ತಕ್ಕಂಥ ದನ ಕಾಯ್ತಕ್ಕಂಥ ವೆಂಕಣ್ಣ ದೊಡ್ಡ ನಮಸ್ಕಾರ ಮಾಡ್ತಕ್ಕಂಥವನಾಗ್ತಾನೆ. ಆಗ ಗುರುಗಳು ರಾಯರು ಹತ್ತಿರಕ್ಕೆ ಕರೆದು, ಏನು ಮಗು ಏನು ಮಾಡ್ತಾ ಇದೆಯಾ ಏನು ಅಂತಂದರೆ ತನ್ನ ಚರಿತ್ರೆಯನ್ನು ಹೇಳ್ಕೊತಾನೆ. ಸ್ವಾಮಿ ಬಹಳ ದೀನನಾಗಿದ್ದೇನೆ, ಉದ್ಧಾರ ಮಾಡಬೇಕು ಅಂತ. ಅವಾಗ ಗುರುಗಳು ಹೇಳಿದರು, ನಿನಗೆ ಕಷ್ಟ ಬಂದಾಗ ನಮ್ಮ ಸ್ಮರಣೆಯನ್ನು ನಮ್ಮ ನಾಮಸ್ಮರಣೆ ಮಾಡ್ತಕ್ಕಂಥವನಾಗು, ಉದ್ಧಾರ ಮಾಡ್ತೇವೆ ಅಂತ ಗುರುಗಳು ಅಪ್ಪಣೆ ಕೊಟ್ಟರು. ಅದರಂತೆ ಮುಂದೆ ಅವನು ಇದೇ ರೀತಿಯಾಗಿ ದನ ಕಾಯ್ತಾ ಇರೋ ಕಾಲಕ್ಕೆ ಆದ್ವಾನಿಯ ನವಾಬ ಆ ಮಾರ್ಗವಾಗಿ ಹೋಗೋ ಕಾಲಕ್ಕೆ ಅವನಿಗೆ ತನ್ನ ರಾಜಧಾನಿಯಿಂದ ಯಾರೋ ಎರಡು ಪತ್ರಗಳನ್ನು ತಂದುಕೊಡ್ತಕ್ಕಂಥವರಾದರು. ಪತ್ರವನ್ನು ಓದ್ತಕ್ಕಂಥವ್ರು ಯಾರು ಇರಲಿಲ್ಲ. ಅವಾಗ ದೂರದಲ್ಲಿ ನೋಡಿದರೆ ಈ ವೆಂಕಣ್ಣ ಕರೀತಕ್ಕಂಥವನಾದ, ಯಾರೋ ನೀನು? ಇಲ್ಲ ಸ್ವಾಮಿ, ನಾನು ದನ ಕಾಯ್ತಕ್ಕಂಥ ಈ ರೀತಿ. ಯಾರು ನೀನು? ನನ್ನ ಬಾಬು ಬ್ರಾಹ್ಮಣ ನಾನು, ಹಾಂ ಬ್ರಾಹ್ಮಣ ಆಗಿ ಓದ್ಲಿಕ್ಕೆ ಬರೋದು ಓದು ಹಾಗರೆ ಅಂತ. ಇಲ್ಲ ಸ್ವಾಮಿ, ನನಗೆ ಓದ್ಲಿಕ್ಕೆ ಬರೋದಿಲ್ಲ ನನಗೆ ಅಂತ ಹೇಳಿದ. ಏಯ್, ಏನು ಬ್ರಾಹ್ಮಣನಾಗಿ ಓದ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತೀಯ? ಓದದೆ ಹೋದರೆ ನಿನ್ನ ಶಿಕ್ಷೆ ಮಾಡ್ತೇನೆ ಅಂತ ಹೇಳಿದವಾಗ ಅವಾಗ ಅವನಿಗೆ ನೆನಪು ಬಂದಿದ್ದು ಗುರುಗಳ ಮಾತು, ಶ್ರೀ ರಾಘವೇಂದ್ರಾಯ ನಮಃ, ರಾಘವೇಂದ್ರ ರಾಘವೇಂದ್ರ ಅಂತ ಮನಸ್ಸಿನಲ್ಲಿ ಸ್ಮರಣೆ ಮಾಡಿದ. ಅದುವರೆಗೂ ಕೂಡ ಅಕ್ಷರ ಜ್ಞಾನ ಇಲ್ಲದೆ ಇರತಕ್ಕಂಥ ವೆಂಕಣ್ಣ ಆ ನವಾಬನಿಗೆ ಬಂದಿರತಕ್ಕಂಥ ಎರಡೂ ಪತ್ರಗಳನ್ನು ಸ್ಪಷ್ಟವಾಗಿ ಓದ್ತಕ್ಕಂಥವನಾದ. ಅದರಲ್ಲಿ ಒಂದೇನಪ್ಪ ಅಂತಂದರೆ, ಅವನಿಗೆ ಹೆಂಡತಿ ಹೆರಿಗೆಗಾಗಿ ತೋರ್ಮನಿಗೆ ಹೋದ್ಲು, ಅವ್ರಿಗೆ ಅಲ್ಲಿಂದ ಒಂದು ಪತ್ರ ಬಂದಿತ್ತು, ಏನು ಗಂಡು ಮಗ ಆಗಿತ್ತು ನವಾಬನಿಗೆ ಅಂತ. ಇನ್ನೊಂದು, ತನ್ನ ಒಂದು ಸೈನ್ಯ ಬೇರೆ ರಾಜ್ಯಕ್ಕೆ ಯುದ್ಧಕ್ಕೆ ಹೋದಾಗ ಅಲ್ಲಿಯೂ ಕೂಡ ಜಯ ಗಳಿಸಿದ್ದು ವಿಷಯವಾಗಿತ್ತು ಆ ಎರಡು ಪತ್ರಗಳು. ಅದರಿಂದ ಸಂತುಷ್ಟನಾಗಿರ್ತಕ್ಕಂಥ ಅವನು ವೆಂಕಣ್ಣ, ಆ ದನಕಾಯ್ತಕ್ಕಂಥ ವೆಂಕಣ್ಣನಿಗೆ, ನಮ್ಮಿಂದ ಬಾ ನೀನು, ನಿನಗೆ ನಾನು ನಮ್ಮ ಇದು ಸಂಸ್ಥಾನದಲ್ಲಿ ನಿಮಗೆ ಓದಿಸಿ ನಿಮಗೆ ಒಂದು ಉದ್ಯೋಗ ಕೊಡ್ತೇನೆ ಅಂತ ರಾಜ ಕರ್ಕೊಂಡು ಹೋಗ್ತಕ್ಕಂಥವನಾದ. ಅದೇ ವೆಂಕಣ್ಣನೇ ಮುಂದೆ ವಿದ್ಯಾವಂತನಾಗಿ ಅದೇ ನವಾಬನಿಗೆ ಮಹಾಮಂತ್ರಿಯಾಗಿ ದಿವಾನ ವೆಂಕಣ್ಣ ಪಂತ ಅಂತ ಪ್ರಸಿದ್ಧನಾದ. ತದ್ವಾರ ಗುರುಗಳ ಮಹಾಸೇವೆಯನ್ನು ಮಾಡ್ತಕ್ಕಂಥ ಭಾಗ್ಯ ಅವನದಾಯಿತು ಅಂತ ನಾವು ಚರಿತ್ರೆಯಲ್ಲಿ ಕಾಣ್ತಕ್ಕಂಥವ್ರು ಆಗ್ತಾ ಇದ್ದೇವೆ. ಆದ ಕಾರಣದಿಂದ ನಮಗೆ ಎಷ್ಟೇ ಕಷ್ಟ ಇರಲಿ, ನಮಗೆ ಎಷ್ಟೇ ಒಂದು
ದೈಹಿಕವಾಗಿರ್ತಕ್ಕಂಥ ನ್ಯೂನತೆಗಳಿದ್ದಾಗ್ಯೂ ಕೂಡ ಭಕ್ತಿಯಿಂದ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಯಥಾಶಕ್ತಿಯಾಗಿ ಕನಿಷ್ಠ ಪಕ್ಷ ದಿವಸಕ್ಕೆ 108 ಸಲ ಆದರೂ ಶ್ರೀ ರಾಘವೇಂದ್ರ ನಾಮಸ್ಮರಣೆ ಮಾಡಿದ್ದೇ ಆದರೆ ನಾವೆಲ್ಲ ನಮ್ಮ ಹಿಂದಿನ ಪಾಪಗಳಿಂದ ಮುಕ್ತರಾಗ್ತಕ್ಕಂಥವರಾಗಿ ವಿಶೇಷವಾಗಿರ್ತಕ್ಕಂಥ ಸುಖ ಸಂಪತ್ತುಗಳನ್ನು ಹೊಂದತಕ್ಕಂಥವರಾಗಿ ಗುರುಗಳ ಒಂದು ಅನುಗ್ರಹಕ್ಕೆ ಪಾತ್ರರಾಗ್ತೇವೆ. ಈಗಂತೂ ಶ್ರಾವಣ ಮಾಸ ಶ್ರಾವಣ ಬಂತು ಅಂತಂದರೆ ಎಲ್ಲ ಗುರುರಾಜರ ಭಕ್ತರು ಭಕ್ತರಿಗೆ ಉತ್ಸಾಹ ತುಂಬತಕ್ಕಂತಹ ಕಾಲ. ಯಾಕಂದರೆ ಪರಮ ಪವಿತ್ರವಾಗಿರ್ತಕ್ಕಂಥ ರಾಯರ ಆರಾಧನಾ ಮಹೋತ್ಸವ ಇದೇ ಶ್ರಾವಣ ಮಾಸದಲ್ಲಿ ಬರಲಿಕ್ಕಿದೆ. ಅದ ಕಾರಣದಿಂದ ಈ ಸಲ ರಾಯರ ಆರಾಧನೆಗೆ ನಮ್ಮೆಲ್ಲರ ಕಾಣಿಕೆ ಏನಾಗಬೇಕು ಅಂತಂದರೆ ಯಥಾಶಕ್ತಿ ನಮ್ಮ ಕೈಲಾದಷ್ಟು ಕನಿಷ್ಠ ಕಮ್ಮಿ ಅಂದರೆ 16,000 ಕಮ್ಮಿ ಇಲ್ಲದೆ ಶ್ರೀ ರಾಘವೇಂದ್ರ ಆಯ ನಮಃ ಅಂತ ಜಪವನ್ನು ಮಾಡ್ತಕ್ಕಂಥವರಾಗಿ ಗುರುರಾಜರ ಆರಾಧನೆ ಕಾಣಿಕೆಯಾಗಿ ಸಮರ್ಪಣೆ ಮಾಡ್ತಕ್ಕಂಥವರಾಗೋಣ. ತದ್ವಾರ ಎಲ್ಲರೂ ಕೂಡ ಗುರುರಾಜರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರಿಯಾ ಧ್ರುವಂ ಮಂಗಳಂ. ಹರೇ ಶ್ರೀನಿವಾಸ.